ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿನೋದ್ ರಾಜ್, ದಿವಂಗತ ಡಾಕ್ಟರ್ ಎಂ ಲೀಲಾವತಿಯವ್ರ ಮಗ. ನನ್ನ ತಾಯಿಯವರು ರೈತ ಮಹಿಳೆಯವರು, ನನ್ನನ್ನು ರೈತನಾಗಿ ಮಾಡಬೇಕು ಅಂತಂದು ಹೇಳಿಬಿಟ್ಟು ತುಂಬ ಒದ್ದಾಡಿಬಿಟ್ರು ಜೀವನದಲ್ಲಿ. ಪ್ರತಿ ಹೆಜ್ಜೆಯಲ್ಲೂ ಅವರು ನೆಟ್ಟಿರ್ತಕ್ಕಂಥ ಈ ಗಿಡ ಮರಗಳು, ಅವರು ಓಡಾಡಿರುವಂಥ ಈ ಮಣ್ಣು, ಪ್ರತಿ ಹೆಜ್ಜೆಯಲ್ಲೂ ನಾನು ಅವರ ಒಂದು ಪ್ರೀತಿನ ನಾನು ಅನುಭವಿಸ್ಕೊಂಡು, ಯಾರು ನಮಗೆ ಶ್ರೇಷ್ಠ ಮಿತ್ರ ಅಂತಂತ ಹೇಳಿದ್ರೆ, ಇವತ್ತು ಯಾರನ್ನ ನಾವು ಹಗಲೆಲ್ಲ ತುಳ್ಕೊಂಡು ನಡೀತಾ ಇದ್ದೀವೋ ಆ ಭೂಮಿ ತಾಯಿ, ಅದೇ ನಮ್ಗೆ ಶ್ರೇಷ್ಠ ಮಿತ್ರ. ಭೂಮಿ ತಾಯಿ ಏನಾಗಿದ್ದಾಳೆ ಅಂತ ತಿರುಗಿ ನೋಡೋಷ್ಟು ನಮಗೆ ಒಂದು ವ್ಯವಧಾನ ಇಲ್ಲ, ಸಮಾಧಾನ ಇಲ್ಲ, ನಿಧಾನ ಇಲ್ಲ. ಯಾವತ್ತೂ ಈ ಭೂಮಿ ತಾಯಿ ಮೇಲೆ ಬೆಳೆದಿರತಕ್ಕಂಥ ಬೆಳೆನ ನಾವು ತಿನ್ನಲ್ವೋ ಅವತ್ತೆಲ್ಲ ವ್ಯವಸಾಯನ ನಿಲ್ಲಿಸ್ಬಿಡೋಣ, ಸಾಧ್ಯನೇ ಇಲ್ಲ ಅದು. ನೀವು ರಾಸಾಯನಿಕದ ಒಂದು ಪದ್ಧತಿಯನ್ನು ಬಿಟ್ಟು ಆರ್ಗ್ಯಾನಿಕ್ಕು ಆ ಥರ ಒಂದು ಸ್ಟೈಲ್ಗೆ ನಾವು ವ್ಯವಸಾಯ ಮಾಡಲೇಬೇಕಾದ ಒಂದು ಅನಿವಾರ್ಯತೆ ಬಂದಿದೆ. ಇಡೀ ಈ ತೋಟ ನಾವು ತೊಗೊಂಡು 20-22 ವರ್ಷ ಆಯಿತು. ರಸ್ತೆ ಚೆನ್ನಾಗಿರಲಿಲ್ಲ, ಏನೂ ಚೆನ್ನಾಗಿರಲಿಲ್ಲ, ತಿಂಡಿ ತಿನ್ನೋಕ್ಕೆ ನಮಗೆ ಗತಿ ಇರಲಿಲ್ಲ, ಅಷ್ಟು ಕಷ್ಟ ಆಗ್ಬಿಡೋದು. ನನ್ನ ತಾಯಿಯವರು ಒಂದಷ್ಟು ಕಂಠ ಸಾಕಾರಿತ್ತು ನಮ್ಮ ಹತ್ರ, ಅಲ್ಲಿಂದ ಬರುವಾಗಲೇ 2 ಸರಿ ಪಂಚರ್ ಆಗ್ಬಿಡೋದು. ನನ್ನ ಬೈಯವೇ ನನ್ನ ತಾಯಿಯವ್ರಿಗೆ, ಏನು ನೀನು ಇದಕ್ಕಿನ್ನ ಪರಪ್ಪನಗರನೇ ಎಷ್ಟೋ ಚೆನ್ನಾಗಿತ್ತಲ್ಲಮ್ಮ, ಏನಾದರೂ ಮಾಡಿ ಎಲ್ಲಾದರೂ ಕೂತಿ ರಾಗಿ ಮುದ್ದೆ ಕೊಡೋರು ಅಲ್ಲೇ ಚೆನ್ನಕೆ ತೊಗೊಂಡು ಅಗದ್ಬಿಟ್ಟು ಏನಾದರೂ ಕೆಲಸ ಮಾಡ್ಬೋದಾಗಿತ್ತು, ಇದು ಯಾವುದಮ್ಮ ಕಷ್ಟ ಇದು ಅಂತಂತ ಹೇಳಿದೆ ನಾನು. ಬಾರು ಬಡ್ಡಿ ಮಗನೇ ಅಂತಂತ ಹೇಳ್ಬಿಟ್ಟು ಬೈದು ಈ ಥರ ಮಾಡಬೇಕು ಅಂತ ಕೂತ್ಕೊಂಡು, ಇಲ್ಲೇ ಅಡುಗೆ ಮಾಡ್ಕೊಡೋರು, ಅಡುಗೆ ಮಾಡ್ಕೊಡೋರು, ಏನು ಅಡುಗೆ ಮಾಡ್ಬೇಕು, ಅನ್ನ ಬೇಯಿಸಿಡೋರು, ಅದಕ್ಕೊಂದು ಸ್ವಲ್ಪ ಮಸಾಲೆ ಕಲಿಸ್ಕೊಡೋರು, ತಿನ್ನರಪ್ಪ ಅಂತ ಹೇಳೋರು. ಇದೇ ಜಾಗದಲ್ಲಿ ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡೋರು. ಮಳೆ ಬಂದ್ಬಿಡೋದು, ಟಾರ್ಪಲ್ ಇಟ್ಕೊಂಡು ಅಡುಗೆ ಮಾಡಿಬಿಟ್ಟು ಅಷ್ಟರಲ್ಲೇ ಎಷ್ಟು ಪ್ಲೇಟ್ಗಳು ತಂದಿದ್ದಾರೋ ಅವ್ರಿಗೆ ಸೆನ್ಸು, ಇನ್ನೊಬ್ರಿಗೆ ಹಂಚ್ಬಿಟ್ಟು ತಿನ್ನಬೇಕು ಅನ್ನೋದು. ನಾನು ಕೊಟ್ಬಿಟ್ಟ ತಕ್ಷಣ ಬೇಗ ನೀನು ಊಟ ಮಾಡಿಬಿಟ್ಟು ತಟ್ಟೆ ತೊಳೆದ್ಬಿಟ್ಟು ಬೇಗ ರೆಡಿ ಮಾಡಿ ಇನ್ನೊಬ್ರಿಗೆ ಕೊಡೋಕ್ಕಾಗತ್ತೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸೆನ್ಸು. ಈ ಥರ ಸ್ಥಿತಿನಲ್ಲಿ ಈ ತೋಟನ ಹಂತ ಹಂತವಾಗಿ ರೆಡಿ ಮಾಡಿದ್ವಿ. ಎಲ್ಲ ಮಿಶ್ರ ಬೆಳೆನೇ ಮಾಡಿದ್ದು, ಒಂದು ಸ್ವಲ್ಪ ಅಡಿಕೆ, ಈ ಬರ್ಡ್ ಆಫ್ ಪ್ಯಾರಡೈಸು ಹೂವಿಂದಿದ್ದು, ಆಮೇಲೆ ಸ್ವಲ್ಪ ಹೆಲಿಕೋನಿಯಾ, ಆಮೇಲೆ ಸೀತಾಫಲ ಇಲ್ಲೇ ಎಕ್ಸಿಸ್ಟಿಂಗು, ಸ್ವಲ್ಪ ದಪ್ಪ ಸೈಜ್ ಬರುತ್ತೆ ಬಾಲನಗರ ಅಂತ, ಅದು ಮಾಡಿದ್ವಿ. ಹೆಸರುಗಟ್ಟದಿಂದ ಸಹನ ಸೀತಾಫಲ ಅಂತ, ಅದನ್ನು ಸ್ವಲ್ಪ ಮಾಡಿದ್ವಿ. ಈಗ 6 ಮಂತ್ಸ್ಗೆ ನಮ್ಗೆ ಆದಾಯ ಬೇಕು ಅಂದಾಗ ನುಗ್ಗೆ ಗಿಡ ಹಾಕ್ಸ್ಬಿಡ್ಬೇಕು ನಾವು, ಆಯ್ತಾ. ಆಮೇಲೆ ಸೇಲಮ್ಮ ಕರಿಬೇವು ಯಾವುದು ಚೆನ್ನಾಗಿ ಬರುತ್ತೆ, ಸ್ವಲ್ಪ ಘಮ ಘಮ ಅಂತ ವಾಸನೆ ಕಸ್ತೂರಿ ಕರಿಬೇವು, ಆ ಕರಿಬೇವು ಎಲ್ಲಿ ನಾವು ನೀರು ಇದು ಬರುತ್ತೋ ಎಲ್ಲ ಹಾಕ್ಕೊಂಡು ರೆಗ್ಯುಲರ್ ಕರಿಬೇವು. ಹಿಂಗೆ ಈಗ ಸೊಪ್ಪು ಜಿಗಿಟ್ದಾಗ ಅದನ್ನು ಮಾಡಿ ಕಂತೆ ಕಟ್ಬಿಟ್ಟು ಸೇಲ್ ಮಾಡ್ಬೋದು ಕರಿಬೇವು. ಸೊ ಕಲ್ಪವೃಕ್ಷ ಅಂತ ಸುಮ್ಮನೆ ಹೇಳಲಿಲ್ಲ, ಅದಕ್ಕೆ ಅದೇ ರೀತಿ ಅಡಿಕೆ ಯಾರಿಗೂ ಗೊತ್ತು, ಕಾಳುಮೆಣಸು ಆ ಸೀಸನ್ಗದು ಎಲ್ಲ ಬೆಳೆದಿದ್ದೀವಿ ನಾವು ಬೆಳೆದಿದ್ದೀವಿ. ಕಾಫಿನೂ ಏನಂತ ನಮ್ಗೆ ಕೈ ಕೊಟ್ಟಿಲ್ಲ, ಕಾವೇರಿ ಇವೆಲ್ಲ ಮೋಸ ಇಲ್ಲ, ಈ ಥರ ಲೆವೆಲ್ ಇದರಲ್ಲಿ ಬರೋದಕ್ಕೆ ಚೆನ್ನಾಗಿದೆ ಕಾವೇರಿ. ಪ್ರಾಕ್ಟಿಕಲಾಗಿ ಎಲ್ಲಿ ಪ್ರಾಬ್ಲಮ್ ಆಗಿರೋದೆ ಹೈಯರ್ ಲೆವೆಲ್ಲು ಅಫಿಷಿಯಲ್ಸು, ಯಾರು ಇದನ್ನ ಹೇಳ್ಕೊಡಕ್ಕೆ ಬರ್ತಾರೋ, ಕೈ ಕೆಸರಾದರೆ ಬಾಯಿ ಮೊಸರು. ಶಿರೋಡೆ ನಿಂಗೆ ಎರಚುವಾಗ ಈ ಹಾವುಗಳು ಎಗ್ರಿಕೊಂಡು ಎಗ್ರಿಕೊಂಡು ಹೋಗ್ರು, ಎಲ್ಲರೂ ಮಾಸ್ಟರ್ ಆಗೋಗ್ಬಿಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಯಾರು